ತಿರುಪತಿ ಜೈಲಿನಿಂದ ಬುಲೆಟ್ ಗಾಯಗಳೊಂದಿಗೆ ತಪ್ಪಿಸಿಕೊಂಡ ಪುಷ್ಪ. ಆ ಪ್ರಯತ್ನದಲ್ಲಿ ಪೊಲೀಸರು ಪುಷ್ಪನ ಮೇಲೆ 10 ರೌಂಡಿನ ದಾಳಿ ನಡೆಸಿದಾಗ ಅವನು ತೀವ್ರವಾಗಿ ಗಾಯಗೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಶೇಷಾಚಲ ಅರಣ್ಯ ಪ್ರದೇಶದಲ್ಲಿ ಪುಷ್ಪ ಜಾಡಿಗಾಗಿ ಆರಂಭವಾಗಲಿದೆ ಕೋಂಬಿಂಗ್ ಆಪರೇಷನ್. ಭಾಕರಪೇಟಾ ಬೆಟ್ಟದ ಮೇಲೆ ಪುಷ್ಪ ಧರಿಸಿದ್ದ ಬಟ್ಟೆಗಳನ್ನು ಪತ್ತೆ ಹಚ್ಚಿದ ಸರ್ಚ್ ಟೀಮ್. ಆ ಅಂಗಿಯ ಮೇಲೆ ರಕ್ತದ ಕಲೆಗಳನ್ನು ಹೊಂದಿರುವ 8 ಬುಲೆಟ್ ರಂಧ್ರಗಳು ನಮ್ಮ ಸರ್ಚ್ ಟೀಮ್ಗೆ ಸಿಕ್ಕಿದೆ. ಪುಷ್ಪ ಪೊಲೀಸರ ಗುಂಡೇಟಿನಿಂದ ಸತ್ತಿದ್ದಾನೆಂಬ ವದಂತಿಯಿಂದ ಚಿತ್ತೂರು ತಿರುಪತಿ ಪ್ರಾಂತ್ಯದಲ್ಲಿ ಗಲಾಟೆಗಳು ಶುರುವಾಗಿವೆ. ಈಗ ನಾವು ಅನ್ನಮಯ್ಯ ಸರ್ಕಲ್ನಲ್ಲಿದ್ದೀವಿ. ಇಲ್ಲಿ ಸಾವಿರಾರು ಪುಷ್ಪ ಬೆಂಬಲಿಗರು ನಡೆಸುತ್ತಿರುವ ಹಿಂಸಾ ಕಾರ್ಯಗಳನ್ನು ನಾವು ನೋಡಬಹುದು. 8 ಬುಲೆಟ್ಗಳು, ಅಷ್ಟು ಗಾಯಗಳಾಗಿರೋ ಮನುಷ್ಯ ಬದುಕೋ ಅವಕಾಶನೇ ಇಲ್ಲ. ಪೊಲೀಸರು ಇದು ಖಂಡಿತ ಪುಷ್ಪನ್ ಕೊಲ್ಲೋದಿಕ್ ಮಾಡಿರೋ ಸಂಚೆ. ಪುಷ್ಪ ಏನೇನ್ ಮಾಡಿದ ದುಡ್ಡು ಸಂಪಾದನೆ ಮಾಡ್ದಂತ ಹೇಳ್ತವ್ರಾಗ್ಲಿ, ಸಂಪಾದನೆ ಮಾಡಿರೋ ದುಡ್ಡು ಏನೇನ್ ಮಾಡ್ದ ಅಂತ ಹೇಳ್ತವ್ರಾ? ನನ್ ಮಗನ್ಕ ಆರ್ಟ್ ಆಪರೇಷನ್ ಕ ಪುಷ್ಪನ್ಯಾಕ ದುಡ್ಡು ಕೊಟ್ಟಿದ್ದು ಅಕ್ಕೇಕ ಇವ್ನು ಉಳ್ಕೊಂಡವನೇ. ನಮ್ಮ ಮಕ್ಳ ಮದುವೆಗೆ ಪುಷ್ಪನೇ ಸಹಾಯ ಮಾಡಿದ್ದು. ಪುಷ್ಪನೇ ಅಲ್ವಾ ನಮ್ಮೆಲ್ರಿಗೂ ಮನೆ ಕಟ್ಕೊಟ್ಟಿದ್ದು. ನಮ್ಮಂತವ್ರ ಕ ಊಟ ಇಕ್ತಾವ ನಮ್ಮ. ಹತೋಟಿಗೆ ಬರೆದ ಗಲಭೆಗಳು ಹಲವು ಕಡೆ ಇನ್ನು ಮುಂದುವರಿಯುತ್ತಿರುವ 144 ಸೆಕ್ಷನ್. ಪುಷ್ಪ ಅಸಲಿಗೆ ಪ್ರಾಣ ಸಹಿತ ಇಲ್ಲ ಎಂದು ಕೆಲವರು ಹೇಳುತ್ತಿದ್ದಾರೆ. ಆತನು ಜಪಾನ್, ಮಲೇಷಿಯಾ ಅಥವಾ ಚೈನಾದಲ್ಲಿ ಇದ್ದಾನೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಪುಷ್ಪ ಬಾಡಿನ ಮಾಯ ಮಾಡಿ ಪೊಲೀಸರು ಡ್ರಾಮಾ ಆಡ್ತಿದ್ದಾರೆ. ಅಸಲಿಗೆ ಪುಷ್ಪ ಎಲ್ಲಿದ್ದಾನೆ? ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದ ಸುದ್ದಿ. ಅರಣ್ಯ ಪ್ರದೇಶದಲ್ಲಿ ಹುಲಿಯ ಜಾಡಿಗಾಗಿ ಅಳವಡಿಸಲಾಗಿದ್ದ ನೈಟ್ ವಿಷನ್ ಕ್ಯಾಮೆರಾದಲ್ಲಿ ಸೆರೆಯಾದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಮ್ಮ ಸಿಟಿ ಕೇಬಲ್ ಸ್ಕ್ರೀನ್ನಲ್ಲಿ ನೋಡಲಿದ್ದೀರಿ. ಎರಡು ಹೆಜ್ಜೆ ಹಿಂದೆ ಇಟ್ರೆ ಹುಲಿ ಬಂದಿದೆ ಅಂತ ಅರ್ಥ. ಅದೇ ಹುಲಿನೇ ಎರಡು ಹೆಜ್ಜೆ ಹಿಂದೆ ಇಟ್ರೆ ಪುಷ್ಪ ಬಂದಿದ್ದಾನೆ ಅಂತ ಅರ್ಥ. ಪುಷ್ಪಣ್ಣ ಬದುಕೇ ಇದ್ದಾನಯ್ಯ, ಪುಷ್ಪಣ್ಣ ಬದುಕೇ ಇದ್ದಾನಯ್ಯ. ಇದು ಪುಷ್ಪ ಗಾನ್ ರೋಲೋ.